ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಸೂಪರ್ ಆಗಿರುವ ಇನ್ಸ್ಟೆಂಟ್ ಮಜ್ಜಿಗೆ ಸಾರು. ಫ್ರೆಂಡ್ಸ್, ಈ ಮಜ್ಜಿಗೆ ಸಾರು 2-3 ನಿಮಿಷದಲ್ಲಿ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಾವು ಡೈಲಿ ಸ್ಟಾರ್ಟ್ ಮಾಡೋಣ ಮಜ್ಜಿಗೆ ಸಾರು. ವೆಲ್ಕಮ್ ಟು ಪ್ರೀತಿ ಇಂದ ಅಡುಗೆ ಮನೆ. ಫ್ರೆಂಡ್ಸ್, ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ 1/4 ಲೀಟ್ರ್ ಮೊಸರು ತೊಗೋದಿದ್ದೀನಿ. ನಿಮಗೆ ಮೊಸರು ಜಾಸ್ತಿ ಬೇಕಂದರೆ ಜಾಸ್ತಿ ತೊಗೊಳ್ಳಿ. 1 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. 1/2 ಟೀಸ್ಪೂನ್ ಮೆಣಸಿನ ಪುಡಿ ಮತ್ತು ಚಿರ್ಕಿ ಪುಡಿ ಹಾಕಿದ್ದೀನಿ. ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಇಲ್ಲಿ ನಾನು ಹ್ಯಾಂಡ್ ಬ್ಲೆಂಡರ್ ತೊಗೊಂಡು ಇಲ್ಲಿ ಮಜ್ಜಿಗೆ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಕೋಲಿದ್ರೆ ಅದರಿಂದಲೇ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮಜ್ಜಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಇದು ತುಂಬ ಬೇಸಿಗೆಯಲ್ಲಿ ತಂಪು ಕೊಡುತ್ತೆ ದೇಹಕ್ಕೆ. ಫ್ರೆಂಡ್ಸ್, ಈ ಮಜ್ಜಿಗೆ ತುಂಬ ಬೇಗನೆ ಆಗುತ್ತೆ, ಮಾಡಲು ಈಸಿ. ನಿಮಗೆ ಟೈಮ್ ಇಲ್ಲ ಅಂದರೆ 2 ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು, ಈ ಮಜ್ಜಿಗೆ ಸಾರನ್ನು. ಈಗ ನಾನು ಇಲ್ಲಿ ನೀರು ಹಾಕಿಬಿಟ್ಟು ಇನ್ನೊಂದು ಸ್ವಲ್ಪ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಸ್ವಲ್ಪ ನೊರೆ ನೊರೆ ಬರೋ ತನಕ ನಾವು ಬ್ಲೆಂಡ್ ಮಾಡ್ಕೋಬೇಕು. 1 ನಿಮಿಷದಲ್ಲಿ ಬ್ಲೆಂಡ್ ಆಗುತ್ತೆ ಫ್ರೆಂಡ್ಸ್, ಈಸಿಯಾಗಿ. ನೀವು ಮಜ್ಜಿಗೆ ಕೋಲಿಂದಲೂ ಮಾಡಿದ್ರು ಇಷ್ಟೇ ಬೇಗ ಆಗುತ್ತೆ. ಇಲ್ಲಿಗ ನಾನು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಕೊತ್ತಂಬರಿ ಹಾಕ್ತಾ ಇದ್ದೀನಿ ಮಜ್ಜಿಗೆಯೊಳಗೆ. ಹಾಕ್ಬಿಟ್ಟು ಒಂದ್ಸರಿ ಮಜ್ಜಿಗೆ ಕೋಲಿಂದ ಬ್ಲೆಂಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಬ್ಲೆಂಡ್ ಮಾಡಿದರೆ ಈರುಳ್ಳಿ ಮತ್ತು ಕೊತ್ತಂಬರಿ ಫ್ಲೇವರ್ ಚೆನ್ನಾಗಿ ಮಜ್ಜಿಗೆಯಲ್ಲಿ ಹೊಂದ್ಕೊಳ್ಳುತ್ತೆ. ಈಗ ಇದು ಆಗಿದೆ. ಈಗ ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಬೇಕು. ಫ್ರೆಂಡ್ಸ್, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು 1/2 ಟೀಸ್ಪೂನ್ ಸಾಸಿವೆ ಮತ್ತು 1/2 ಟೀಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಸ್ವಲ್ಪ ಚಟಚಟ ಅಂದಮೇಲೆ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ, ಮತ್ತು ಸ್ವಲ್ಪ ಹಿಂಗೆ ಕೂಡ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕೋದರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈಗ ಹೆಚ್ಚಿದ 2 ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಹಸಿಮೆಣಸಿನಕಾಯಿ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಸ್ವಲ್ಪ ಹಸಿಮೆಣಸಿನಕಾಯಿ ಬಾಡಿಸಿ ಈ ರೀತಿ. ಈಗ ಅರಶಿನ ಪುಡಿ ಹಾಕ್ಕೊತಾ ಇದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಇಲ್ಲಿ ಅರಶಿನ ಪುಡಿ ಬೇಕಾದರೆ ಹಾಕ್ಕೊಡಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಅರಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಬಾಡಿಸಿ ಈ ರೀತಿ ಬಾಡಿಸಾದ್ಮೇಲೆ ನಾವು ಮಾಡಿರುವ ಮಜ್ಜಿಗೆಯನ್ನು ಇಲ್ಲಿ ಹಾಕ್ಕೊತಾ ಇದ್ದೀವಿ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ನೋಡಿ, ಈಗ ಇನ್ಸ್ಟೆಂಟ್ ಮಜ್ಜಿಗೆ ಸಾಂಬಾರ್ ರೆಡಿ ಆಗಿದೆ. ಒಂದ್ಸರಿ ನೀವು ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ಹೇಳಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿಯಿಂದ ಅಡುಗೆ ಮನೆ.